ಹಾಯ್ ಎಲ್ರಿಗೂ ನಮಸ್ಕಾರ, ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ರಿಗೂ ಗೊತ್ತಿದೆ, ಬೈರಾಗಿ ಅನ್ನುವಂಥ ಈ ಸಿನಿಮಾ ಇವತ್ತು ಒಂದು ಹೊಸ ಟ್ರೆಂಡನ್ನೇ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಪೃಥ್ವಿ ಅಂಬಾರ್ ಅವರು ಇದ್ದಾರೆ. ಈ ಒಂದು ಸಿನಿಮಾದಲ್ಲಿ ಅವರ ಪಾತ್ರ ಏನು, ಅವರು ಎಷ್ಟು ವಿಭಿನ್ನವಾಗಿ ನಟಿಸಿದ್ದಾರೆ ಅಂತ ಕೇಳೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿಯ ದೊಡ್ಡಣ್ಣ ಶಿವಣ್ಣ ಇದರಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ, ಜೊತೆಗೆ ಡಾಲಿ ಧನಂಜಯ್ ಅವರು ಇದ್ದಾರೆ. ಇವರು ಒಂಥರ ಥರ್ಡ್ ಜನರೇಷನ್ ಅಂತ ಅನ್ಬೋದು, ಫಸ್ಟ್ ಶಿವಣ್ಣ, ಆಮೇಲೆ ಡಾಲಿ ಧನಂಜಯ್, ಆಮೇಲೆ ಪೃಥ್ವಿ ಅಂಬಾರ್ ಅಂತ. ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಎಕ್ಸ್ಪೀರಿಯನ್ಸ್? ಫಸ್ಟ್ ತುಂಬ ಖುಷಿ ಅನಿಸ್ತಾ ಇದೆ, ಒಂದು ರೀತಿಯಲ್ಲಿ ಅನಿರೀಕ್ಷಿತ ಅವಕಾಶ ಇದು ನನಗೆ, ಅಂದ್ಕೊಂಡಿರಲಿಲ್ಲ. ಶಿವಣ್ಣ ಅಂತವ್ರು ಲೆಜೆಂಡ್ ಜೊತೆ ನಾನು ಆ್ಯಕ್ಟ್ ಮಾಡೋಕ್ಕೆ ನನಗೆ ಇಷ್ಟು ಬೇಗ ಅವಕಾಶ ಸಿಗುತ್ತಂತ ಪ್ರಾಯಶಃ ಒಂದು 5-6 ವರ್ಷ ಆದಮೇಲೆ ಸಿಗ್ಬೋದಿತ್ತೇನೋ, ಬಟ್ ಇಷ್ಟು ಬೇಗ ಸಿಕ್ಕಿದೆ ಒಂದನೇದು. ಆ್ಯಂಡ್ ತುಂಬ ಖುಷಿಯಾಗುತ್ತೆ, ನನ್ನ ಅದೃಷ್ಟ ಅವ್ರ ಜೊತೆ ಎಲ್ಲ ಮಾಡೋದು. ತುಂಬ ನರ್ವಸ್ ಆಗಿದ್ದೆ, ಬಟ್ ಶಿವಣ್ಣ ಯೂಶ್ವಲಿ ನಾನು ಅಂತಲ್ಲ ಯಾರನ್ನೇ ಆಗಿರಲಿ ಎಲ್ಲ ಕಲಾವಿದರನ್ನ ಒಟ್ಟಿಗೆ ಒಂದು ಒಂದು ಕಂಫರ್ಟ್ ಝೋನಿಗೆ ತೊಗೊಂಬರ್ತಾರೆ, ಆಗ ತುಂಬ ಈಸಿ ಆಗುತ್ತೆ ಆ ಕಲಾವಿದನಿಗಾಗಲಿ ಟೆಕ್ನಿಷಿಯನ್ಗಾಗಲಿ. ಶಿವಣ್ಣ ಅವ್ರು ಕೊಡುವಂತಹ ಒಂದು ಕಂಫರ್ಟ್ ಝೋನು, ಅವರು ಕೊಡುವಂಥ ಪ್ರೀತಿ ಒಂದು, ಅದೇ ಹೇಳ್ತಾರೆ ಶಿವರಾಜ್ಕುಮಾರ್ ಶಿವಣ್ಣ ಆಗೋದು ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಅಣ್ಣನ ಪ್ರೀತಿ ಕೊಡ್ತಾರೆ. ಸೊ ಹಾಗಾಗಿ ನನ್ನ ಲಕ್ ಅಂತ ಹೇಳ್ಬೋದು. ಯಾ ಸೊ ಈಗ ಮಂಗಳೂರು ಅಂತ ಒಂದು ಊರಿನಿಂದ ಬಂದು ಬೆಂಗಳೂರಿನಲ್ಲಿ ಇವತ್ತು ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಂದರೆ ಐ ಥಿಂಕ್ ನೀವು ಪಟ್ಟಿರುವ ಪರಿಶ್ರಮ, ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಎಫರ್ಟ್, ಬಟ್ ಆದರೂ ಒಂದು ರೀತಿಯಲ್ಲಿ ವೇಗವಾಗಿ ಈ ಒಂದು ಆಪರ್ಚುನಿಟಿ ಬಂದಿದೆ ನಿಮಗೆ ಅಂತ ಅನ್ಬೋದು, ಅದ್ರ ಬಗ್ಗೆ ಎಷ್ಟು ಹೆಮ್ಮೆ? ಇಲ್ಲ, ಎಲ್ಲದರಲ್ಲೂ ಸ್ಟ್ರಗಲ್ ಇರುತ್ತಲ್ಲ. ನನ್ನ ಸಿನಿಮಾ ಅಂದರೆ ಈಗ ಸಿನಿಮಾ ರಿಲೀಸ್ ಆಯಿತು, ಬಟ್ ಅದ್ರ ಹಿಂದೆ ಒಂದು 14 ವರ್ಷದ ಹಾರ್ಡ್ ವರ್ಕ್ ಇದೆ. ಬಟ್ ಅದ್ರ ಜೊತೆ ಖಂಡಿತವಾಗ್ಲೂ ಶಿವಣ್ಣ ಅವರಾಗಲಿ, ಧನಂಜಯ್ ಸರ್ ಆಗಿರಲಿ, ಇವರೆಲ್ಲ ಮೇರು ನಟ, ಇವ್ರ ಜೊತೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗೋದು ಒಂದು ರೀತಿಲಿ ಅದೃಷ್ಟ, ಅದು ಎಷ್ಟೋ ಜನ್ಮದ ಅದೃಷ್ಟ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಮುಂದೆ ಲಾಸ್ಟ್ ಟೈಮ್ ಚಾಮರಾಜನಗರ ಹೋಗಿದ್ದೆ, ಗಾಜನೂರು ಹೋಗಿದ್ದೆ, ರಾಜ್ಕುಮಾರ್ ಸರ್ ಅವರ ಮನೆಗೆ ಹೋಗಿದ್ದೆ, ಅಲ್ಲಿ ಊಟ ಮಾಡಿದೆ ಮನೆಯಲ್ಲಿ, ಅದೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ನಮ್ಮಂಥ ಹಳ್ಳಿ ಹುಡುಗರಿಗೆ, ಇದೆಲ್ಲ ಒಂಥರ ಏನು ಹೇಳೋದು, ತುಂಬ ದೊಡ್ಡ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಐ ಥಿಂಕ್ ಪ್ರಾಬಬ್ಲಿ ಬೈರಾಗಿ ಅಂತ ಒಂದು ಸಿನಿಮಾ ನಿಮ್ಗೆ ಸಿಕ್ಕಿರಲಿಲ್ಲ ಅನ್ನಲ್ಲ, ಅಂದರೆ ನೀವು ಹೇಳದಂತೆ ರಾಜ್ಕುಮಾರ್ ಅವರ ಹುಟ್ಟೂರಿಗೆ ಹೋಗ್ಬಿಟ್ಟು ಈ ಥರದ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿಲ್ಲ, ಬಟ್ ಅಲ್ಲಿನ ಒಂದು ಜನ ವೈಬ್ ಯಾವ ಥರ ಇತ್ತು? ಅಯ್ಯೋ ತುಂಬ ನನಗೆ ಇದೆಲ್ಲ ಹೊಸ್ತು ಅಂದರೆ, ಶಿವಣ್ಣ ಅವ್ರನ್ನ, ಧನಂಜಯ್ ಸರ್ನ ಎಲ್ಲ ಪ್ರೀತಿಸುವಂಥ ಜನರು ನೋಡಿ ನನಗೆ ಒಂದ್ಸರಿ ದಿಗ್ಭ್ರಮೆ ಆಗಿತ್ತು. ಅಂದರೆ ಅಷ್ಟು ಜನ, ಅಷ್ಟು ಪ್ರೀತಿ, ನಿಜವಾಗ್ಲೂ ಅದೆಲ್ಲ ಒಂಥರ ಇನ್ಸ್ಪೈರಿಂಗ್ ಪ್ಲಸ್ ಒಂಥರ ಖುಷಿ. ಅವ್ರನ್ನ ಇಷ್ಟಪಡ್ತಾರೆ, ಇಷ್ಟೊಂದು ಜನ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ, ಅದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಯಿತು. ಎಷ್ಟೇ ಕಷ್ಟ ಆದರೂ ಕೂಡ ಶಿವಣ್ಣ ಅವರಾಗಲಿ, ಧನಂಜಯ್ ಸರ್ ಆಗಿರಲಿ, ಎಲ್ಲರನ್ನ ಮೀಟ್ ಮಾಡಿ, ಎಲ್ಲರ ಹತ್ರ ಮಾತಾಡಿ, ಎಲ್ಲರ ಜೊತೆ ಇದ್ದು ನೋಡಿದ್ದು ನನಗೆ ಭಾಳ ಒಂಥರ ಇನ್ಸ್ಪೈರಿಂಗ್ ಇದೆಲ್ಲ. ಅಂದರೆ ಶಿವಣ್ಣ ಅವರು 123 ಸಿನಿಮಾ ಆದರೂ ಕೂಡ ಈಗಲೂ ಅಷ್ಟೇ ಸಿಂಪಲ್ ಆಗಿದ್ದಾರೆ. ಈಗ ನಾವೆಲ್ಲ ಸಿಂಪಲ್ ಆಗಿರೋದು ಬೇರೆ ವಿಷಯ, ಶಿವಣ್ಣ ಅವರು ಸಿಂಪಲ್ ಆಗಿರೋದು ಅನ್ನೋದಂದರೆ ಅದು ರಿಯಲಿ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ರೋಡ್ ಶೋ ಎಕ್ಸ್ಪೀರಿಯೆನ್ಸ್ ಬೆಂಗಳೂರಿಂದ ಚಾಮರಾಜನಗರ್ಗೆ ಹೋಗಿರೋದು, ಆ ಒಂದು ಎಕ್ಸ್ಪೀರಿಯೆನ್ಸು, ಜೊತೆಗೆ ಆ ಕ್ರೇನಿಂದೆಲ್ಲ ಹೂ ಬೀಳುವಂಥದ್ದು, ಅದು ಈಗ ಚೆನ್ನಾಗಿದೆ. ನನಗೆ ಒಂಥರ ಇದೆಲ್ಲ ಒಂಥರ ಶಿವಣ್ಣ ಮತ್ತು ಧನಂಜಯ ಸರ್ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿದಾಗ ಅನಿಸ್ತು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅಂದರೆ ಬೇರೆ ಟಿವಿಲಿ ಅದೇ ಇಲ್ಲಿ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ, ರಿಯಲಾಗಿ ನೋಡಿದಾಗ ಅವರ ಇಂಪ್ಯಾಕ್ಟ್, ಶಿವಣ್ಣ ಅವರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂತ ನನ್ನ ಕಣ್ಣಾರಿ ನೋಡ್ದಂಗೆ ಅನಿಸ್ತು, ಗೊತ್ತಿತ್ತು ಬಟ್ ಕಣ್ಣಾರಿ ನೋಡ್ದಂಗೆ. ಈಗ ಅಂದರೆ ನಾನು ವೈಯಕ್ತಿಕವಾಗಿ ಅಬ್ಸರ್ವ್ ಮಾಡಿದ್ದೇನಂದ್ರೆ ಆ ಒಂದು ಹಾರ ಹಾಕಿದಾಗ ನೀವು 3 ಜನ ಶೇರ್ ಮಾಡಿಕೊಂಡು ಒಂದು ಹಾರದೊಳಗಡೆ ಶೇರ್ ಅಂದರೆ ಅದು ಹಾರ ಹಾಕಿರೋದು ಖಂಡಿತವಾಗೂ ಶಿವಣ್ಣ ಅವರಿಗೆ, ಬಟ್ ಶಿವಣ್ಣ ಸರ್ ನಮ್ಮನ್ನು ನನ್ನನ್ನು ಕರ್ಕೊಂಡ್ರು. ಅಂದರೆ ಬಾ ನೀನು, ಅಂದರೆ ಎಲ್ಲೇ ಹೋದ್ರು ನಾನು ಸ್ವಲ್ಪ ಹೆಸಿಡೆಂಟ್ ಇದೆ, ದೂರ ಇರೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಶಿವಣ್ಣ ಕರ್ಕೊಂಡು ಹೋಗ್ತಾ ಇದ್ರು. ಐ ಮೀನ್ ಅವ್ರ ದೊಡ್ಡತನ ಅಂತ ಹೇಳ್ಬೋದು ಶಿವಣ್ಣ ಅವರು. ಸಿನಿಮಾದಲ್ಲೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು, ಏನೇ ಒಂದು ಸೀನ್ ಮಾಡಿದಾಗಲೂ ನೀನು ಇನ್ನೂ ಮಾಡು, ಚೆನ್ನಾಗಿ ಮಾಡು ಅಂತ ಹೇಳ್ತಾ ಇದ್ರು. ಪ್ರಮೋಷನ್ ಟೈಮಲ್ಲೂ ಅಷ್ಟೇ, ನಾನು ಇಲ್ಲದೆ ಇದ್ದರೆ ಪೃಥ್ವಿನ ಕರಿ ಅಂತ. ಈಗ ನಾನು ಏನೂ ಅಲ್ಲ, ಐ ಮೀನ್ ಲಿಟ್ರಲಿ ಐ ಆಮ್ ನಥಿಂಗ್, ಬಟ್ ಒಬ್ಬ ಅಣ್ಣನ ಥರ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರಲ್ಲ, ದ್ಯಾಟ್ ಈಸ್ ರಿಯಲಿ ಗ್ರೇಟ್ ಅಂತ ಹೇಳ್ತೀನಿ. ಪೃಥ್ವಿ ಅವರೇ, ಈ ಒಂದು ಚಾನಲಿನ ಒಂದು ಮುಖ್ಯ ಉದ್ದೇಶ ಏನಂತಂದರೆ ಗೊತ್ತಿರುವ ನಟರನ್ನು ಇಂಟರ್ವ್ಯೂ ಮಾಡೋದು, ಜೊತೆಗೆ ಸ್ವಲ್ಪ ಪರಿಚಯನ ಇದೆ ಇರುವಂಥ ನಟರನ್ನ ವೈಯಕ್ತಿಕವಾಗಿ ತಿಳ್ಕೊಳ್ಳುವಂಥದ್ದು. ಇವತ್ತು ನೀವು ನಟರಾಗಿದ್ದೀರಾ, ಆ್ಯಕ್ಟ್ ಮಾಡ್ತಿದ್ದೀರಾ, ಅದೆಲ್ಲರಿಗೂ ಗೊತ್ತು, ಬಟ್ ಶಿವಣ್ಣನ ಬಗ್ಗೆ ಏನು ಗೊತ್ತು ಅಂತಂದರೆ ಅವರು ರಾಜ್ಕುಮಾರ್ ಫ್ಯಾಮಿಲಿಯವರು ಅಂತ ಆ ಒಂದು ಇಂಪ್ಯಾಕ್ಟ್. ಧನಂಜಯ್ ಅವರು ಮೂಲತಃ ಆ್ಯಕ್ಚುಲಿ ಒಬ್ಬರು ಇಂಜಿನಿಯರ್, ಅದಾದಮೇಲೆ ನಟರಾಗಿರುವಂಥದ್ದು. ನಿಮ್ಮ ಒಂದು ಎಜುಕೇಷನ್ ಬ್ಯಾಗ್ರೌಂಡ್? ನಾನು ಡಿಗ್ರಿ BBM ಮಾಡಿದ್ದು ಆ್ಯಂಡ್ MA ಇನ್ ಕಮ್ಯುನಿಕೇಷನ್ ಮಾಡಿದ್ದು, ಆಮೇಲೆ RJ ಆಗಿ ವರ್ಕ್ ಮಾಡಿದೆ ಒಂದು 3 ವರ್ಷ, ಆಮೇಲೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದಿರೋದು. ಸೊ RJ to acting, ಹೌದು, ಹೇಗೆ ಅನಿಸ್ತಾ ಇದೆ ಈಗ? ಐ ಮೀನ್ ಗುಡ್ ಜರ್ನಿ, ಖುಷಿ ಆಗುತ್ತೆ, ಎಲ್ಲೋ ಇದ್ದೆ ಇಲ್ಲಿಗೆ ಬಂದಿದ್ದೀನಿ, ಇನ್ನೂ ಎಲ್ಲಿಗೂ ಹೋಗಬೇಕು. ಸೊ ಯಾವ ಜರ್ನಿ ನಿಜ
ಆಫೀಸಲ್ಲೂ ವೈಯಕ್ತಿಕವಾಗಿ ಎಂಜಾಯ್ ಮಾಡಿದ್ರಿ ಆರ್ ಜೆ ಜರ್ನಿ? ಇಲ್ಲ, ಆಫೀಸ್ ಫುಲ್ ಜರ್ನಿ ಅಲ್ಲ, ಆರ್ಟ್ ಫೀಲ್ಡಲ್ಲಿ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿದ್ದು. ಡ್ಯಾನ್ಸರ್ ಆಗಿದ್ದೆ, ಅಲ್ಲಿಂದ ಆರ್ ಜೆ ಆದೆ, ಆರ್ ಜೆಯಿಂದ ಆ್ಯಂಕರಿಂಗ್ ಮಾಡ್ತಿದ್ದೆ, ಆ್ಯಂಕರಿಂಗಿಂದ ಆ್ಯಕ್ಟಿಂಗ್ ಬಂದೆ. ಸೊ ಇದೆಲ್ಲ ಒಂಥರ ಜರ್ನಿ, ಎಲ್ಲನೂ ಒಂದಕ್ಕೊಂದು ಪೂರಕವಾಗಿ ಸಾಗತ್ತೆ ಸರ್. ಏನೆಲ್ಲ ಕಲ್ತಿದ್ದೀನಿ ಎಲ್ಲ ಯೂಸ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ತುಂಬ ಸ್ಟ್ರಗಲ್ ಇತ್ತು, ಬಟ್ ದೆನ್ ಏನಾದರೂ ಒಂದು ಏಜ್ ಆದಮೇಲೆ ಸ್ಟೋರಿ ಹೇಳೋಕ್ಕೆ ಏನಾದ್ರು ಸ್ಟೋರಿ ಬೇಕಲ್ಲ, ಸೊ ಅದೆಲ್ಲ ಸ್ಟೋರಿ ನನ್ನಲ್ಲಿ ಇದೆ. ಸೊ ಖುಷಿ ಆಗುತ್ತೆ, ಇಟ್ಸ್ ಅಮೇಝಿಂಗ್. ಆ್ಯಕ್ಚುಲಿ ನಿಮ್ಮಂಥ ಸ್ಟೋರಿನ ನಾವೀಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ನಮ್ಮಂಥ ಯುವಕರಿಗೆ ನಿಮ್ಮ ಒಂದು ಮೆಸೇಜ್ ಏನು? ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಾನು ಸಹ ಆ್ಯಂಕರ್ ಆಗಿದ್ದೀನಿ, ಮುಂದೆ ನಟನ ಆಗಬೇಕಂತಿದ್ದೀನಿ, ಸೊ ಆಸಕ್ತಿ ಇದೆ. ಸೊ ಏನು ಮೆಸೇಜ್ ಕೊಡುವಷ್ಟು ನಾನೇನು ಸಾಧಿಸಿಲ್ಲ ಇನ್ನೂ ಕೂಡ, ಬಟ್ ಬೇಸಿಕಲಿ ಹೇಳಬೇಕು ಅಂತ ಹೇಳಿದ್ರೆ ಹ್ಯಾಂಗ್ ಆನ್, ಪೇಷನ್ಸ್ ಅನ್ನೋದು ಭಾಳ ಮುಖ್ಯ ನನ್ನ ಪ್ರಕಾರ. ಟ್ಯಾಲೆಂಟ್ಗಿಂತ ಹಾರ್ಡ್ ವರ್ಕ್ ಮತ್ತು ಪೇಷನ್ಸ್ ತುಂಬ ಮುಖ್ಯ. ತುಂಬ ಸರಿ ಏನಾಗುತ್ತೆ, ಒಂದಷ್ಟು ವರ್ಷ ಟ್ರಾವೆಲ್ ಮಾಡಿ ಸಾಕು, ಇನ್ನೊಂದು ಬೇರೆ ಏನಾದರೂ ಮಾಡೋಣ ಅಂತ ಬಿಟ್ಟು ಹೋಗ್ತಾರೆ. ಅದನ್ನು ಮಾಡಬಾರ್ದು, ಹ್ಯಾಂಗ್ ಆನ್ ಆಗಬೇಕು. ತುಂಬ ಕಷ್ಟಗಳು ಬರುತ್ತೆ, ಎಲ್ಲವನ್ನು ಸಹಿಸಬೇಕು, ಒಂದಲ್ಲ ಒಂದಿನ ನಮ್ಮ ದಿನ ಆಗುತ್ತೆ ಅಷ್ಟೇ. ವೆರಿ ಪರ್ಫೆಕ್ಟ್ಲಿ ಹೇಳಿದ್ರೆ ತುಂಬ ಕಷ್ಟಗಳು ಬರುತ್ತೆ ಅಂತ. ಐ ಥಿಂಕ್ ಇನ್ ದ ಗ್ರೋತ್ ಫೇಸ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ತುಂಬ ಕಾಲು ಎಳಿಯೋರು ಇರ್ತಾರೆ ಅನ್ಸುತ್ತೆ ಎಲ್ಲ. ಅದನ್ನು ನೀವು ಹೇಗೆ ಎಲ್ಲ ಫೀಲ್ಡಲ್ಲಿ ಇರುತ್ತೆ, ಈ ಫೀಲ್ಡ್ ಮಾತ್ರ ಎಲ್ಲ ಫೀಲ್ಡಲ್ಲಿ ಇರುತ್ತೆ. ಬಟ್ ದೆನ್ ಒಂದಲ್ಲ ಒಂದಿನ ಇಟ್ ಇಸ್ ಆರ್ ಡೇ, ಆ ದಿನಕ್ಕೋಸ್ಕರ ಕಾಯ್ಬೇಕಷ್ಟೆ. ಸೊ ಫೈನಲಿ ಜನಕ್ಕೆ ಜುಲೈ 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ, ಬರಿಯಾಗಿ ಸಿನಿಮಾ ಬಗ್ಗೆ ಹೇಳಿ, ವಿಜಯ್ ಮಿಲ್ಟನ್ ಸರ್ ಅವ್ರ ಅದ್ಭುತ ನಿರ್ದೇಶನ ಇದೆ, ಒಳ್ಳೆ ನಿರ್ದೇಶಕರು, ತುಂಬ ಚೆನ್ನಾಗಿ ಕಥೆ ಮಾಡಿದ್ದಾರೆ. ಶಿವಣ್ಣ ಅವರ ಅದ್ಭುತವಾದ ಅಭಿನಯ, ಶಿವಣ್ಣ ಅವರ ಮತ್ತು ಧನಂಜಯ್ ಸರ್ ಅವರ ಕಾಂಬಿನೇಷನ್ನೇ ಅದ್ಭುತವಾಗಿ ಬಂದಿದೆ. ಒಳ್ಳೆ ಸಿನಿಮಾ, ಶಿವಣ್ಣ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಇದೆ, ಮಾಸ್ ಆಡಿಯನ್ಸ್ ಇದೆ. ಸೊ ಇಬ್ಬರಿಗೂ ಕೇಟರ್ ಆಗುವಂಥ ಅದ್ಭುತವಾದ ಸಿನಿಮಾ ಜುಲೈ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನ್ನ ಸಿನಿಮಾದ ಬಗ್ಗೆ ಜಾಸ್ತಿ ಹೇಳೋದಕ್ಕಿಂತ ಮನೆಯ ಒಂದು ಮುಖ್ಯ ಪ್ರಶ್ನೆ ನಾನು ಮರ್ತೋಗ್ಬಿಟ್ಟೆ, ನಿಮ್ಮ ಇದರಲ್ಲಿ ಪಾತ್ರ ಏನು? ಆ್ಯಕ್ಚುಲಿ ಚೆನ್ನಾಗಿದೆ, ಒಂದು ಅಂದರೆ ಒಂದು ತುಂಬ ಲೈವ್ಲಿ ಆಗಿರುವಂಥ ಪಾತ್ರ, ತುಂಬ ಮಾತಾಡುವಂಥ ಪಾತ್ರ, ಶಿವಣ್ಣ ಜೊತೆನೇ ಇರುವಂಥ ಪಾತ್ರ. ಯಾರ್ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು? ಶಿವಣ್ಣ ಬೇಸಿಕಲಿ ಶಿವಣ್ಣ ಜೊತೆ, ಧನಂಜಯ ಸರ್ ಜೊತೆನೇ ಇದ್ದು, ಶಶಿಕುಮಾರ್ ಸರ್ ಜೊತೆನೇ ಇತ್ತು, ಬಟ್ ಮೇನ್ಲಿ ಶಿವಣ್ಣ ಜೊತೆನೇ ಇದ್ದಾರೆ. ಕಂಪ್ಲೀಟ್ ಶಿವಣ್ಣ ಜೊತೆ ಟ್ರಾವೆಲ್ ಆಗುವಂಥ ಪಾತ್ರ ನನ್ನ ಅದೃಷ್ಟ, ಪಾತ್ರ ಸಿಕ್ಕಿರೋದು ನನ್ನ ಅದೃಷ್ಟ. ನೋಡಿದ್ದೀನಿ ನಿಮ್ಮ ಚಾನಲ್ ನೋಡಿದ್ದೀನಿ, ನಾನು ಒಂದೆರಡು ವೀಡಿಯೋಸ್ ನೋಡಿದ್ದೀನಿ, ತುಂಬ ಒಳ್ಳೆ ಕಂಟೆಂಟ್ ಮಾಡ್ತಾರೆ, ವೆರಿ ಎಂಥೂಸಿಯಾಸ್ಟಿಕ್ ಪರ್ಸನ್. ಇಂಜಿನಿಯರಿಂಗಿಂದ ಈ ಫೀಲ್ಡಿಗೆ ಬಂದಿದ್ದೀರಾ, ಆದಷ್ಟು ಬೇಗ ಆ್ಯಕ್ಟ್ರು ಆಗಿ ನೀವು ಏನೆಲ್ಲ ಅಂದ್ಕೊಂಡಿದ್ರು ಎಲ್ಲನೂ ಆಗಲಿ, ಆಲ್ ದಿ ಬೆಸ್ಟ್. ಒಳ್ಳೆ ಕಂಟೆಂಟ್ ಕೊಡ್ತಾ ಇರಿ ಖಂಡಿತವಾಗ್ಲೂ. ಇದು ಈಗಿನ ಕಾಲ, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಅದರಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಐ ವಿಶ್ ಆಲ್ ದಿ ಬೆಸ್ಟ್, ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಬರಲಿ, ತುಂಬ ದೊಡ್ಡ ಚಾನಲ್ ಆಗಲಿ. ಥ್ಯಾಂಕ್ ಯು.